नारायणाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं नौमि न्यायसुधाधिकृज्जय मुनीन् श्रीपादरत्सन्मणीन् व्यासार्यान् विविधागमब्धिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् श्रीरामचन्द्रना ಪರಮ ಮಂಗಲವಾದ ದಿವ್ಯವಾದ ಚರಿತ್ರೆಯನ್ನು ರಾಮಾಯಣದಿಂದ ನಾವೆಲ್ಲ ತಿಳಿಯುತ್ತೇವೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ಕಥ ಹಾಗೂ ಶ್ರೀಮನ್ ಮಹಾಭಾರತದ ಕಥ ಈ ಎರಡೂ ಕಥೆಗಳ ಬಗ್ಗೆ ನಿರ್ಣಯವನ್ನು ಹೇಳ್ತಾರೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅದಕ್ಕೆ ಹೆಸರಿದ್ದರೂ ಕೂಡ ಮಹಾಭಾರತದಲ್ಲಿ ರಾಮಾಯಣ ಕಥೆಯು ಅಂತರ್ಗತವಾದದ್ದರಿಂದ ಶ್ರೀಮದಾಚಾರ್ಯರು ಮಹಾಭಾರತದ ಹಾಗೂ ರಾಮಾಯಣದ ಕಥಾ ನಿರ್ಣಯವನ್ನು ಮಾಡಿ ಯಥಾರ್ಥವಾದ ಜ್ಞಾನವಾಗುವಂತೆ ನಮಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಶ್ರೀರಾಮಚಂದ್ರ ಸಕಲ ಸಜ್ಜನರ ಉದ್ಧಾರಕ್ಕಾಗಿ ಅವತಾರ ಮಾಡಿ ರಾವಣ ಕುಂಭಕರ್ಣಾದಿಗಳೆಲ್ಲರ ಸಂಹಾರದ ನಂತರ ಶ್ರೀರಾಮಚಂದ್ರ ಅಯೋಧ್ಯಾ ಪಟ್ಟಣದಲ್ಲಿ ಬಂದು ವೈಭವದಿಂದ ಪಟ್ಟಾಭಿಷಿಕ್ತನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳು, ಸಕಲ ಋಷಿಗಳು, ಸಕಲ ಮುನಿಗಳು ಎಲ್ಲರೂ ಸೇರಿ ಭಗವಂತನ ಸೇವೆಯನ್ನು ಮಾಡಿದ್ದಾರೆ, ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಪ್ರಪಂಚದೊಳಗಿನ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ನಾ ಮುಂದು ನೀ ಮುಂದು ಅಂತ ಉತ್ಸಾಹದಿಂದ ಬಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ತೀರ್ಥಾಭಿಷೇಕ ಮಾಡಿಕೊಂಡರೆ ಮನುಷ್ಯನಿಗೆ ಪಾವಿತ್ರ್ಯ, ಉತ್ತಮವಾದ ಶಕ್ತಿ, ಆ ಎಲ್ಲ ದೇವತೆಗಳ ಅನುಗ್ರಹದಿಂದ ಕಾರ್ಯನಿರ್ವಾಹ ಮಾಡುವಂತಹ ಒಂದು ವಿಶಿಷ್ಟವಾದ ಯೋಗ್ಯತೆ, ಇವುಗಳೆಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲಿ ಹಾಗಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಾವು ಸೇವೆ ಮಾಡೋದರಿಂದ ಆ ತೀರ್ಥಾಭಿಮಾನಿ ದೇವತೆಗಳಿಗೆ ಶಕ್ತಿ ಬರ್ತದೆ. ಇನ್ನು ಸಹಸ್ರಾರು ಜನರ ಪಾಪಗಳನ್ನು ಕಳೆಯುವ ಶಕ್ತಿ, ಸಹಸ್ರಾರು ಜನರಿಗೆ ಪುಣ್ಯವನ್ನು ನೀಡುವ ಶಕ್ತಿ, ಅವರವರು ತಮ್ಮ ಕಾರ್ಯಗಳನ್ನು ನಿರ್ವಾಹ ಮಾಡುವ ಶಕ್ತಿಯನ್ನು ತುಂಬುವ ಶಕ್ತಿ ಆ ತೀರ್ಥ ದೇವತೆಗಳಿಗೆ ಬರಬೇಕು ಅಂದರೆ ಶ್ರೀರಾಮಚಂದ್ರನ ಸ್ಪರ್ಶ ಆಗಬೇಕು ಅನ್ನುವುದಕ್ಕೆ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಅತ್ಯಂತ ಸಂತೋಷದಿಂದ ಬಂದು ರಾಮನ ಸೇವೆಯನ್ನು ಮಾಡಿ ಕೃತಕೃತ್ಯರಾಗಿದ್ದಾರೆ. ಪಟ್ಟಾಭಿಷೇಕವಾಗಿದೆ. ಶ್ರೀರಾಮಚಂದ್ರ ಲಕ್ಷ್ಮಣನ ಸೇವೆಯಿಂದ ಸಂತುಷ್ಟನಾಗಿ ಯೌವರಾಜ್ಯವನ್ನು ನೀನು ಮಾಡಬೇಕು ಅಂತ ಹೇಳ್ತಾನೆ. ಲಕ್ಷ್ಮಣ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡ್ತಾನೆ, ನಿನ್ನ ಸೇವೆಯನ್ನು ಮಾಡುವ ಭಾಗ್ಯವನ್ನು ನನಗೆ ಕೊಡು. ನಮಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತು ಮರಹಸಿ. ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾದದ್ದು ನಮ್ಮ ಧರ್ಮ. ನೀನೇನು ಆಜ್ಞೆ ಮಾಡ್ತೀಯೋ ಅದನ್ನು ಪರಿಪಾಲನೆ ಮಾಡ್ತೇವೆ. ಆದರೆ ಒಂದು ಪ್ರಾರ್ಥನೆ, ನೀನು ನಿನ್ನ ಪಾದದ ಸೇವೆಯನ್ನು ಮಾಡಬೇಕು ಅಂತನ್ನುವ ಅಪೇಕ್ಷೆಯಿಂದ ನಾನಿದ್ದೇನೆ. ಅದನ್ನೇ ಆಜ್ಞೆ ಮಾಡಿದರೆ ಬಹಳ ಒಳ್ಳೆಯದು. ನಿರಂತರವಾಗಿ ನಿನ್ನ ಸೇವೆಯನ್ನು ಮಾಡ್ತಾ ಇರ್ತೇನೆ. ಇಷ್ಟು ದಿವಸ ಮಾಡಿದ್ದು ನಿನ್ನ ಸೇವೆ. ಸೇವೆಯನ್ನು ಮಾಡಿದರೂ ನನಗೆ ತೃಪ್ತಿ ಇಲ್ಲ, ಇನ್ನೂ ನಿರಂತರವಾಗಿ ನಿನ್ನ ಪಾದ ಸೇವೆಯನ್ನೇ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆ ಸೇವಾಭಾಗ್ಯವನ್ನೇ ನನಗೆ ಕರುಣಿಸುವಂತೆ ಪ್ರಾರ್ಥನೆ ಮಾಡ್ತಾನೆ. ಎಂತಹ ದೊಡ್ಡ ಆದರ್ಶವನ್ನು ಲಕ್ಷ್ಮಣ ನಮಗೆ ಇಲ್ಲಿ ತೋರಿಸಿಕೊಡ್ತಾನೆ ಅಂತ ನಾವು ತಿಳಿಯಬೇಕು. ಯಾವುದೇ ರೀತಿಯ ರಾಜ್ಯದ ಅಪೇಕ್ಷೆಯನ್ನು ಪಡಲಿಲ್ಲ, ಅಧಿಕಾರದ ಅಪೇಕ್ಷೆಯನ್ನು ಪಟ್ಟಿಲ್ಲ. ಕೇವಲ ಶ್ರೀರಾಮಚಂದ್ರನ
ಪಾದದ ಸೇವೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಅಂದ್ರೆ ಎಂತಹ ನಿಷ್ಕಾಮವಾದಂತಹ ಅವನ ಸೇವೆ ಇದನ್ನು ನಾವು ಗಮನಿಸಿದರೆ ನಮ್ಮ ಜೀವನದಲ್ಲಿ ನಾವು ದೇವರ ಸೇವೆಯನ್ನು ಮಾಡುವಾಗ ಇದು ಬೇಕು ಅದು ಬೇಕು ಅಂತ ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಟುಕೊಂಡು ಸೇವೆ ಮಾಡುವುದು ಉತ್ತಮವಾದ ಸೇವೆ ಅಂತ ಅನಿಸೋದಿಲ್ಲ ಆ ಭಗವಂತನ ಅನುಗ್ರಹ ಪ್ರೀತಿ ಒಂದನ್ನೇ ಅಪೇಕ್ಷೆ ಪಟ್ಟು ಸೇವೆ ಮಾಡೋದೇ ನಿಜವಾದ ಸೇವೆ ಅಂತಹ ಸೇವೆಯನ್ನು ಮಾಡಬೇಕು ಅನ್ನುವುದನ್ನು ಆ ಸೇವಾ ಧುರಂಧರನಾದ ಲಕ್ಷ್ಮಣ ನಮ್ಮೆಲ್ಲರಿಗೆ ಪಾಠವನ್ನು ಕಲಿಸಿದ್ದಾನೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಆಗ ಶ್ರೀರಾಮಚಂದ್ರ ಸರಿ ಲಕ್ಷ್ಮಣ ಯೌವರಾಜ್ಯಕ್ಕೆ ಒಪ್ಪೋದಿಲ್ಲ ಅಂದರೆ ಅವನ ನಂತರ ಬರುವಂತಹ ಭರತನಿಗೆ ಯೌವರಾಜ್ಯವನ್ನು ಕೊಡಬೇಕು ಅಂತ ಆ ಭರತ ಶ್ರೀರಾಮಚಂದ್ರನ ಆಜ್ಞೆ ಎನ್ನುವುದಕ್ಕೋಸ್ಕರ ಅವನೂ ನಿಷ್ಕಾಮ ಭಕ್ತನೇ ಆದರೂ ಶ್ರೀರಾಮಚಂದ್ರ ಈ ಸಂದರ್ಭದಲ್ಲಿ ಲಕ್ಷ್ಮಣನ ಅಪೇಕ್ಷೆಯಂತೆ ಅವನಿಗೆ ಪಾದಸೇವೆಯನ್ನು ಕೊಟ್ಟರೆ ಇವನಿಗೆ ನೀನು ಯೌವರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಪಾದಸೇವೆಯನ್ನು ಮಾಡಬೇಕು ಅದೇ ನನ್ನ ಅಪೇಕ್ಷೆ ನನ್ನ ಆಜ್ಞೆ ಅಂತ ಹೇಳಿದಾಗ ಭರತ ಅದನ್ನು ಸ್ವೀಕಾರ ಮಾಡಿದ್ದಾನೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳ್ತಾ ಇದ್ದಾನೆ ಶ್ರೀರಾಮಚಂದ್ರನ ರಾಜ್ಯ ಹೇಗಿತ್ತು ಅಂತ ವರ್ಣನೆಯನ್ನು ಮಾಡ್ತಾರೆ ಉತ್ತರಕಾಂಡದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದನ್ನು ಸಂಗ್ರಹ ರೂಪದಲ್ಲಿ ತಿಳಿಸಿಕೊಡ್ತಾರೆ ಏನು ರಾಮರಾಜ್ಯ ಇವತ್ತು ಇಡೀ ಜಗತ್ ಪ್ರಸಿದ್ಧ ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ ಅದೇನು ರಾಮರಾಜ್ಯ ಹೇಗಿತ್ತು ಅಂತ ಪ್ರಶಾಸತೀಶೇ ಪೃಥಿವೀ ಬಭೂವ ವಿರಿಂಚ ಲೋಕಸ್ಯ ಸಮಗುಣೋನ್ನತೌ ಜನೋಖಿಲೋ ವಿಷ್ಣುಪರೋ ಬಭೂವ ನ ಧರ್ಮಹಾನಿಶ್ಚ ಬಭೂವ ಕಸ್ಯಚಿತ್ ಎಂತಹ ಅದ್ಭುತವಾದದ್ದು ಭೂಲೋಕ ಅಂತ ಅನಿಸ್ತಾ ಇರಲಿಲ್ಲಂತೆ ಶ್ರೀರಾಮಚಂದ್ರ ಇಲ್ಲಿ ವಾಸ ಮಾಡುವಾಗ ಇದು ಬ್ರಹ್ಮಲೋಕ ಇದ್ದ ಹಾಗೆ ಅನಿಸ್ತಾ ಇತ್ತು ಭೂಮಿ ಅಯೋಧ್ಯಾ ಪಟ್ಟಣ ಅಲ್ಲ ಸಮಗ್ರವಾದ ಭೂಮಂಡಲವೇ ಬ್ರಹ್ಮಲೋಕದಂತೆ ಎಲ್ಲಿ ನೋಡಿದರೂ ಧರ್ಮ ಯಾವ ಒಬ್ಬ ಧಾರ್ಮಿಕನಾದ ವ್ಯಕ್ತಿ ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಆದರೆ ಅವನಿಗೆ ಅನುಕೂಲತೆಗಳಿಲ್ಲ ಬಹಳ ಕಷ್ಟ ಆಗ್ತಾ ಇದೆ ಧರ್ಮ ಮಾಡೋದಕ್ಕೆ ಎನ್ನುವ ಪ್ರಸಂಗವೇ ಇರಲಿಲ್ಲ ಅಂತ ಅವನು ಒಂದು ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಇನ್ನು 10 ಧರ್ಮ ಮಾಡೋಷ್ಟು ಅವನಿಗೆ ಸೌಕರ್ಯಗಳನ್ನು ರಾಮದೇವರು ಒದಗಿಸ್ತಾ ಇದ್ದ ನ ಧರ್ಮ ಹಾನಿಶ್ಚ ಬಭೂವ ಕಸ್ಯಚಿತ್ ಇದು ರಾಮರಾಜ್ಯ ಅಂತಹ ರಾಜ್ಯವನ್ನು ನಾವಿವತ್ತು ಬಯಸೋಣ ಆ ರಾಮದೇವರ ಅನುಗ್ರಹದಿಂದ ಆ ರಾಜ್ಯ ಪುನಃ ಬರಬೇಕು ಆ ರಾಮರಾಜ್ಯಕ್ಕೆ ಸಮಾನವಾದ ರಾಜ್ಯ ತ್ರೇತಾಯುಗಕ್ಕೆ ಸಮಾನವಾದದ್ದು ಕಲಿಯುಗದಲ್ಲಿ ಬರದೇ ಇದ್ದರೂ ಶ್ರೀರಾಮಚಂದ್ರನ ಅನುಗ್ರಹದಿಂದ ಇವತ್ತಿರೋ ಧರ್ಮಕ್ಕಿಂತಲೂ 100 ಪಟ್ಟು ಹೆಚ್ಚು ಧರ್ಮ ಇನ್ನೂ ಬೆಳೆಯಲಿ ಜ್ಞಾನ ಬೆಳೆಯಲಿ ಸಜ್ಜನರು ವಿಶೇಷವಾಗಿ ಜಗತ್ತಿನಲ್ಲಿ ಬೆಳೆಯಲಿ ಅಂತನ್ನುವ ಅಪೇಕ್ಷೆಯನ್ನು ಪಟ್ಟು ಆ ಪ್ರಯತ್ನವನ್ನು ನಾವು ಮಾಡಿದರೆ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡ್ತಾ ಆ ರಾಮಪಟ್ಟಾಭಿಷೇಕವನ್ನು ನಮ್ಮ ಮನಸ್ಸೆಂಬ ಅಯೋಧ್ಯೆಯಲ್ಲಿ ನಾವು ಮಾಡಿಕೊಂಡ್ರೆ ನಿಜವಾಗಿ ಮತ್ತೆ ಅಂತಹ ರಾಮರಾಜ್ಯವನ್ನು ಜಗತ್ತಿನಲ್ಲಿ ನಾವು ಕಾಣಬಹುದು ಎಲ್ಲರ ಮನೋಮಂದಿರದಲ್ಲಿ ಆ ಮನೋರಾಜ್ಯದೊಳಗೆ ರಾಮನಿಗೆ ಪಟ್ಟಾಭಿಷೇಕ ನಾವು ಮಾಡಿಕೊಂಡ್ರೆ ಅರ್ಥಾತ್ ಅವನ ಸಂದೇಶಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಜಗತ್ತಿನಲ್ಲಿ ರಾಮರಾಜ್ಯ ಬರುತ್ತೆ ಪುನಃ ಎಲ್ಲರೂ ಗುಣವಂತರಾಗಿದ್ದಾರೆ ರೋಗ ರುಜಿನಗಳ ತಾಪ ಇಲ್ಲ ಯಾರಿಗೂ ಕೂಡ ಅಕಾಲ ಮೃತ್ಯು ಇಲ್ಲ ಅಪಮೃತ್ಯು ಇಲ್ಲ ಯಾರೂ ವಿಧುರರಿಲ್ಲ ವಿಧವೆಯರಿಲ್ಲ ದೀರ್ಘ ಸೌಮಾಂಗಲ್ಯ ಎಲ್ಲ ಸ್ತ್ರೀಯರಿಗೆ ಪುರುಷರಿಗೂ ದೀರ್ಘವಾದ ಆಯುಷ್ಯ ದೀರ್ಘ ಆಯುಷ್ಯ ಆರೋಗ್ಯಗಳನ್ನು ಪಡೆದು ಧರ್ಮವನ್ನು ಮಾಡಿ ಅವರ ಸಂಪೂರ್ಣವಾದ ಕರ್ತವ್ಯ ಕರ್ಮಗಳನ್ನು ಮಾಡಿ ಮುಗಿಸಿ ಆಯುಷ್ಯ ತೀರಿದ ಮೇಲೆ ಪುರುಷರು ಕೊನೆ ಉಸಿರೆಳೆದರೆ ಅವರ ಜೊತೆಗೇನೆ ಪತ್ನಿಯರು ಕೊನೆ ಉಸಿರನ್ನು ಎಳೆಯುತ್ತಾ ಇದ್ದರು ಅನ್ನುವ ದೃಷ್ಟಿಯಲ್ಲಿ ಯಾರೂ ಕೂಡ ವಿಧವೆಯರೂ ಇಲ್ಲ ವಿಧುರರೂ ಇಲ್ಲ ಆನಂದವಾಗಿ ಇಬ್ಬರೂ ಸೇರಿ ಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಮುಪ್ಪಿಲ್ಲ ಎಲ್ಲರೂ ಬಲಿಷ್ಠರು ಎಲ್ಲರೂ ಶಕ್ತಿವಂತರು ಎಲ್ಲರೂ ಸೌಂದರ್ಯವಂತರು ಈ ರೀತಿ ಪರಮಾತ್ಮನ ಪ್ರೀತಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಇಂತಹ ಶ್ರೇಷ್ಠವಾದ ರಾಜ್ಯವನ್ನು ಶ್ರೀರಾಮಚಂದ್ರ ಆಳ್ತಾ ಸೀತಾದೇವಿಯ ಜೊತೆಗೆ ನಿತ್ಯದಲ್ಲಿಯೂ ಪರಮಾತ್ಮ ಆನಂದವಾಗಿಯೇ ವಿಹಾರ ಮಾಡ್ತಾ ಇದ್ದರು ಲೋಕದೃಷ್ಟಿಯಿಂದ ಇಷ್ಟು ದಿವಸ ಅಶೋಕವನದಲ್ಲಿ ಸೀತೆ ಇದ್ದಳು ದೂರ ಇದ್ದಳು ಅನ್ನೋ ಹಾಗೆ ಜನರ ದೃಷ್ಟಿಯಲ್ಲಿ
ಶ್ರೀರಾಮನಿಗೂ ಸೀತೆಗೂ ವೇಗ ಎಂದೂ ಆಗೇ ಇಲ್ಲ. ಆದರೂ ಲೋಕದೃಷ್ಟಿಯಿಂದ ಶ್ರೀರಾಮಚಂದ್ರ ಸೀತಾದೇವಿಯ ಜೊತೆಗಿದ್ದು ಅತ್ಯಂತ ವೈಭವದಿಂದ ಸಂತೋಷದಿಂದ ವಿಹಾರವನ್ನು ಮಾಡ್ತಾ ಇದ್ದಾನೆ. ನಾನಾ ವಿಧವಾದ ವನಗಳಲ್ಲಿ ಸೀತೆಯ ಜೊತೆಗೆ ಸಂತೋಷವಾಗಿದ್ದ ಶ್ರೀರಾಮಚಂದ್ರ ಶ್ರೇಷ್ಠರಾದ ಕುಶ ಲವ ಇಬ್ಬರಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಕುಶಲವರು ಸಾಕ್ಷಾತ್ ಇಂದ್ರನ ಅವತಾರ ಕುಶ, ಅಗ್ನಿಯ ಅವತಾರ ಲವ. ಅಂತಹ ಕುಶ ಲವ ಇಂದ್ರ ಹಾಗೂ ಅಗ್ನಿಗಳೇ ಸಾಕ್ಷಾತ್ ಪರಮಾತ್ಮನ ಪುತ್ರರಾಗಿ ಅವತಾರ ಮಾಡಿದ್ದಾರೆ. ಅಂತಹ ಮಹಾ ಸೌಭಾಗ್ಯವನ್ನು ಪರಮಾತ್ಮ ಅವರಿಗೆ ಕರುಣಿಸಿದ್ದಾರೆ. ಈ ರೀತಿ ಪರಮಾತ್ಮ 13,000 ವರ್ಷ ನಕ್ಷತ್ರಮಾನದಿಂದ ಪರಮಾತ್ಮ ರಾಜ್ಯವನ್ನು ಆಳಿದ್ದಾನೆ. 11,000 ವರ್ಷ ರಾಜ್ಯವನ್ನು ಆಳಿದ್ದಾನೆ ಎನ್ನುವುದು ಸರಿಯಾದದ್ದೇ. 11,000 ಅಥವಾ 13,000 ಅಥವಾ ಅನ್ನುವುದಕ್ಕೆ ಅಭಿಪ್ರಾಯ, ಲೆಕ್ಕದ ಮಾಡುವ ಪದ್ಧತಿ ಬೇರೆ. ನಕ್ಷತ್ರಮಾನದಿಂದ 13,000, ಸೌರ ಚಾಂದ್ರಮಾನಗಳಿಂದ 11,000 ವರ್ಷಗಳವರೆಗೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದಾನೆ. ಜಂಘ ಅಂತ ಒಬ್ಬ ಅಸುರ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡ್ತಾನೆ. ಯಾಕೆ ಅಂತ, ಯಾಕೆ ತಪಶ್ಚರ್ಯ ಮಾಡ್ತಾನೆ ಅಂದರೆ, ಎಂತಹ ವಿಚಿತ್ರವಾದ ಅವನ ಬುದ್ಧಿ, ಎಲ್ಲರಿಗೆ ಕ್ಷೇಮವಾಗಲಿ ಲೋಕ ಕಲ್ಯಾಣ ಆಗಲಿ ಅಂತ ತಪಶ್ಚರ್ಯ ಮಾಡಬೇಕು, ಅದು ಬಿಟ್ಟು ಎಲ್ಲರಿಗೆ ಹಾನಿಯಾಗಲಿ ಎಲ್ಲರಿಗೆ ಕಷ್ಟ ಆಗಲಿ ಅಂತ ತಪಶ್ಚರ್ಯ ಮಾಡ್ತಾ ಇದ್ದಾನೆ. ಲೋಕ ಕ್ಷಯ ಕಾಮ್ಯಯ, ಎಲ್ಲ ಲೋಕಕ್ಕೆ ಕ್ಷಯ ಆಗಲಿ ಹಾನಿಯಾಗಲಿ ಎಲ್ಲರೂ ಕಷ್ಟಪಡಬೇಕು, ನಾನೊಬ್ಬನೇ ಸುಖವಾಗಿರಬೇಕು ಅನ್ನುವಂತಹ ದುರ್ಬುದ್ಧಿ. ತಪಸ್ಸು ಮಾಡಿದ್ದಾನೆ, ವರ ಕೊಡೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ವರ ಕೊಡದೇ ಇದ್ದರೆ ಬೇರೆ ತಪಸ್ಸು ಮಾಡುವವರಿಗೂ ತಪಸ್ಸಿನ ಮೇಲೆ ವಿಶ್ವಾಸ ಹೋಗುತ್ತೆ. ಅದಕ್ಕಾಗಿ ಪಾರ್ವತೀದೇವಿ ವರ ಕೊಟ್ಟಿದ್ದಾಳೆ. ಆದರೆ ಅವಳಿಗೆ ಗೊತ್ತು, ದೇವರು ಇದಕ್ಕೆ ಸರಿಯಾಗಿ ಪರಿಹಾರವನ್ನು ಮಾಡ್ತಾನೆ, ಚಿಂತೆ ಪಡಬೇಕಾದದ್ದಿಲ್ಲ ಅನ್ನುವ ಧೈರ್ಯದಿಂದ ವರ ಕೊಟ್ಟಿದ್ದಾಳೆ. ಶ್ರೀರಾಮಚಂದ್ರ ಅದನ್ನು ತಿಳಿದು ಆ ರೀತಿ ತಪಶ್ಚರ್ಯವನ್ನು ಮಾಡಿ ಎಲ್ಲರನ್ನ ಪೀಡೆಗೆ ಕಷ್ಟಕ್ಕೆ ಗುರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಇವನನ್ನೇ ಸಂಹಾರ ಮಾಡಬೇಕು ಅಂತ ಆ ಜಂಘ ಎಂಬ ಅಸುರನನ್ನು ಸಂಹಾರ ಮಾಡಿ ಯಾವ ಸಜ್ಜನರಿಗೂ ಲೋಕಕ್ಕೂ ಹಾನಿಯಾಗದೇ ಇರುವಂತೆ ಎಲ್ಲರಿಗೂ ಕಲ್ಯಾಣವಾಗುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಇದು ಆ ಭಗವಂತನ ಪರಮ ಕಾರುಣ್ಯ. ಇದರಿಂದ ನಾವು ತಿಳಿಯಬೇಕಾದ ಸಂದೇಶ, ನಮಗೊಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಎಲ್ಲರಿಗೂ ಕಲ್ಯಾಣ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಅದು ಉತ್ತಮ. ಅಷ್ಟು ದೊಡ್ಡ ಯೋಗ್ಯತೆ ಇಲ್ಲ ಅಂದರೆ ನಮಗೊಳ್ಳೇದಾಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಬಹುದು, ಆದರೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಮಾತ್ರ ಯಾವತ್ತಿಗೂ ಬಯಸಬಾರದು. ಬಯಸಿದರೆ ದೇವರು ಇನ್ನೊಬ್ಬರಿಗೆ ಕೆಟ್ಟ ಮಾಡೋದಲ್ಲ, ನಮಗೆ ಅನರ್ಥವನ್ನು ಮಾಡ್ತಾನೆ, ನರಕಕ್ಕೆ ಹಾಕ್ತಾನೆ, ಅಥವಾ ಈ ಜನ್ಮದಲ್ಲೇನೇ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುವಂತೆ ಪರಮಾತ್ಮ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ ಎನ್ನುವುದನ್ನು ಈ ಜಂಘ ಎಂಬ ಅಸುರನಿಗೆ ಪರಮಾತ್ಮ ಶಿಕ್ಷೆ ಕೊಡುವ ಮೂಲಕ ಒಂದು ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾನೆ. ನೋಡಿ, ಇನ್ನೊಬ್ಬರಿಗೆ ಹಾನಿಯಾಗಬೇಕು ಅಂತ ಅಪೇಕ್ಷೆ ಕೊಟ್ಟರೆ ಶಿಕ್ಷೆ ಕೊಡೋದಕ್ಕೂ ದೇವರು ಸಿದ್ಧ, ಸೇವೆ ಮಾಡಿದರೆ ಅನುಗ್ರಹ ಮಾಡುವುದಕ್ಕೂ ಪರಮಾತ್ಮ ಸಿದ್ಧ. ಶ್ವೇತ ಅಂತ ಒಬ್ಬ ರಾಜ, ಶ್ವೇತ ಎಂಬಂತಹ ರಾಜ ಯಜ್ಞ ಬೇಕಾದಷ್ಟು ಮಾಡ್ತಾ ಇದ್ದ, ಅನ್ನದಾನ ಮಾಡ್ತಾ ಇರಲಿಲ್ಲ. ಯಜ್ಞ ಮಾಡೋದು ದಕ್ಷಿಣೆ ಕೊಟ್ಟು ಕಳಿಸಿಬಿಡೋದಷ್ಟೇ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಅನ್ನದಾನ ಮಾಡದೇ ಇದ್ದರೆ ಅಂತಹ ಯಜ್ಞ ಇದು ತಾಮಸವಾದ ಯಜ್ಞ ಅಂತ ಹೇಳ್ತಾರೆ. ಅಂತಹ ತಾಮಸವಾದ ಯಜ್ಞವನ್ನು ಮಾಡಿದ್ದಕ್ಕೆ ಅವನಿಗೇನಾಯಿತು ಅಂದರೆ, ಊಟ ಮಾಡಲಿಕ್ಕಿರಲಿಲ್ಲ, ತನ್ನ ಮಾಂಸವನ್ನೇ ತಿಂದು ತಾನು ತನ್ನ ಹಸಿವನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ದುರ್ಧರವಾದ ಪ್ರಸಂಗ. ಆಗ ಈ ಕಷ್ಟದಿಂದ ನಿನ್ನ ಉದ್ಧಾರ ಆಗಬೇಕು, ತಪ್ಪು ಮಾಡಿದ್ದೀಯ, ಅನ್ನ ಇಲ್ಲದೆ ಯಜ್ಞವನ್ನು ಮಾಡಿದ್ದಕ್ಕೆ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೀಯ, ಈ ಮಾಡಿದ ಅಪರಾಧಕ್ಕೆ ಪ್ರಕ್ಷಾಲನೆಯಾಗಬೇಕು, ಈ ಕಷ್ಟ ಪರಿಹಾರ ಆಗಬೇಕು ಅಂದರೆ ರಾಮದೇವರಿಗೆ ಉತ್ತಮವಾದಂತಹ ಒಂದು ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡು,
ಅದರಿಂದ ನಿನ್ನ ಹಸಿವು ನೀರಡಿಕೆ ಎಲ್ಲ ದೂರ ಆಗಿ ಯಥೇಷ್ಟವಾಗಿ ಉತ್ತಮವಾದ ಅನ್ನದ ಪ್ರಾಪ್ತಿ ಆಗ್ತದೆ. ಅನ್ನ ಸಿಗೋದು ದೊಡ್ಡದಲ್ಲ, ಉತ್ತಮವಾದ ಅನ್ನ ಸಿಗಬೇಕು. ಶಾಸ್ತ್ರವಿಹಿತವಾದ ಅನ್ನ, ದೇವರಿಗೆ ನಿವೇದಿತವಾದ ಅನ್ನ, ಪವಿತ್ರವಾದ ಶುದ್ಧವಾದ ಅನ್ನ ಸಿಗಬೇಕು. ಅಂತಹ ದೇವರಿಗೆ ನಿವೇದಿತವಾದ ಪವಿತ್ರವಾದ ಶುದ್ಧವಾದ ಅನ್ನವನ್ನೇ ಸ್ವೀಕಾರ ಮಾಡಿ ಹೊಟ್ಟೆ ತುಂಬಿಕೊಳ್ಳುವ ಸೌಭಾಗ್ಯ ನಿನಗೆ ಬರುತ್ತೆ. ಆ ರಾಮದೇವರಿಗೆ ಭಕ್ತಿಯಿಂದ ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡಬೇಕು. ಆದರೆ ಆ ಪುಷ್ಪಮಾಲೆಯನ್ನು ನೇರವಾಗಿ ರಾಮದೇವರಿಗೆ ಸಮರ್ಪಣೆ ಮಾಡಿದರೆ ಮೋಕ್ಷವೇ ಆಗ್ತದೆ. ಬರೀ ಅನ್ನ ಸಿಗೋದಿಲ್ಲ ನಿನಗೆ, ಬರೀ ಅನ್ನ ಬೇಕಾಗಿದೆ, ಮೋಕ್ಷ ಬೇಕು ಅಂತ ಕೇಳಿಲ್ಲ ನೀನು. ಅದಕ್ಕಾಗಿ ಆ ಮಾಲೆಯನ್ನು ಅಗಸ್ತ್ಯ ಋಷಿಗಳಿಗೆ ಕೊಡಬೇಕು. ಅಗಸ್ತ್ಯ ಋಷಿಗಳು ಶ್ರೀರಾಮಚಂದ್ರನಿಗೆ ಕೊಡ್ತಾರೆ. ನೇರವಾಗಿ ರಾಮದೇವರಿಗೆ ಕೊಟ್ಟರೆ ಮೋಕ್ಷವೇ, ನೇರವಾಗಿ ಕೊಡೋ ಭಾಗ್ಯ ನಿನಗೆ ಈಗಿಲ್ಲ. ಅಗಸ್ತ್ಯ ಋಷಿಗಳಿಗೆ ಕೊಟ್ಟರೆ ಅಗಸ್ತ್ಯ ಋಷಿಗಳು ಶ್ರೀರಾಮಚಂದ್ರನಿಗೆ ಕೊಡ್ತಾರೆ. ಅದರಿಂದ ನಿನಗೆ ಎಷ್ಟು ಬೇಕೋ ಅಷ್ಟು ಫಲ ಆಗ್ತದೆ. ಅದಕ್ಕೂ ಮಿಕ್ಕಿದ ಹೆಚ್ಚಿನ ಫಲ ಎಲ್ಲ ಅಗಸ್ತ್ಯ ಋಷಿಗಳಿಗೆ ಸಿಗುತ್ತೆ. ನಿನಗೆ ಹೊಟ್ಟೆ ತುಂಬ ಅನ್ನ ಸಿಗ್ತದೆ, ಪವಿತ್ರವಾದ ಅನ್ನ ಸಿಗ್ತದೆ, ಸುಖವಾಗಿರ್ತೀಯ, ಏನು ಚಿಂತೆ ಮಾಡಬೇಡ ಅಂತ ಬ್ರಹ್ಮದೇವರು ಹೇಳಿದ್ದಕ್ಕೆ ಅಗಸ್ತ್ಯ ಋಷಿಗಳಿಗೆ ಆ ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡುತ್ತಾನೆ. ಅಗಸ್ತ್ಯ ಋಷಿಗಳು ಶ್ರೀರಾಮಚಂದ್ರನಿಗೆ ಕೊಟ್ಟಾಗ ಇವನಿಗೆ ತನ್ನ ಮಾಂಸವನ್ನು ಕಿತ್ತಿಕೊಂಡು ತಿನ್ನುವಂತಹ ಪ್ರಸಂಗ ಬರೋದಿಲ್ಲ. ಯಥೇಷ್ಟವಾದ ಅನ್ನಲಾಭವಾಗ್ತದೆ, ಆಯುಷ್ಯ ಆರೋಗ್ಯಗಳನ್ನು ಕೊಡ್ತಾನೆ, ದೇವರು ಪರಮಾನುಗ್ರಹವನ್ನು ಮಾಡ್ತಾನೆ. ನೋಡಿ, ಇದು ಕೂಡ ಶ್ರೀರಾಮಚಂದ್ರ ನಮಗೆಲ್ಲ ತಿಳಿಸಿಕೊಟ್ಟಂತಹ ದೊಡ್ಡ ಸಂದೇಶ. ನಮ್ಮ ಗುರುಗಳು ಮೇಲಿಂದ ಮೇಲೆ ಪ್ರವಚನದಲ್ಲಿ ಹೇಳ್ತಾ ಇದ್ದರು, ಶ್ರೀರಾಮದೇವರಿಗೆ ಭಕ್ತಿಯಿಂದ ಶಾಸ್ತ್ರವಿಹಿತವಾದಂತಹ ಪುಷ್ಪಗಳನ್ನು ಶುದ್ಧವಾದ ರೀತಿಯಲ್ಲಿ ತಂದು ಅದನ್ನು ಮಾಲೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದರೆ ಅನ್ನಕ್ಕೆ ಕೊರತೆಯಾಗೋದಿಲ್ಲ, ಪವಿತ್ರವಾದ ಅನ್ನವನ್ನು ನಿತ್ಯದಲ್ಲಿಯೂ ತಿನ್ನುವ ಒಂದು ಸೌಭಾಗ್ಯ ಸಿಗ್ತದೆ. ಅನ್ನ ಪವಿತ್ರವಾಗಿದ್ದರೆ ಮನಸ್ಸು ಪವಿತ್ರವಾಗಿರುತ್ತದೆ, ನಮ್ಮ ಆಲೋಚನೆಗಳು ಪವಿತ್ರವಾಗಿರುತ್ತದೆ, ನಮ್ಮ ಧೋರಣೆ ಪವಿತ್ರವಾದದ್ದಿರುತ್ತದೆ. ಮನಸ್ಸು ಅನ್ನ ಅಪವಿತ್ರ ಆದರೆ ಮನಸ್ಸು ಅಪವಿತ್ರವಾಗ್ತದೆ. ಹಾಗಾದರೆ ಪವಿತ್ರವಾದ ಮನಸ್ಸಿಗೆ ಪವಿತ್ರವಾದ ಅನ್ನ, ಪವಿತ್ರವಾದ ಅನ್ನ ಸಿಗಬೇಕು, ಅನ್ನಕ್ಕೆ ಕೊರತೆ ಆಗಬಾರದು ಅಂದರೆ ನಿತ್ಯದಲ್ಲಿ ಭಕ್ತಿಯಿಂದ ದೇವರಿಗೆ ಪೂಜೆಯನ್ನು ಮಾಡಿ ಪುಷ್ಪಮಾಲಾ ಸಮರ್ಪಣೆಯನ್ನು ಮಾಡಬೇಕು ಎಂಬ ವಿಚಾರವನ್ನು ಈ ಮೂಲಕ ನಾವೆಲ್ಲ ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ನಮಗೆ ಹೊಟ್ಟೆ ತುಂಬ ಅನ್ನ ಇದೆ, ನಾವೇನು ಮಾಂಸ ತಿನ್ನೋ ಪ್ರಸಂಗ ಬಂದಿಲ್ಲ, ಮೈ ಹರ್ಕೊಂಡು ಯಾಕೆ ನಾವು ಕಷ್ಟಪಡಬೇಕು ಅಂತನಬೇಡಿ. ಇದೀಗ ಹೇಳಿದ ಹಾಗೆ ಯಾವುದೋ ಅನ್ನ ತಿಂದರೆ ಅದು ತಿಂದ ಹಾಗಲ್ಲ, ಶುದ್ಧವಾದ ಶ್ರೇಷ್ಠವಾದ ಪವಿತ್ರವಾದ ಅನ್ನ ಸಿಗಬೇಕು. ಅದಕ್ಕಾಗಿ ರಾಮದೇವರ ವಿಶೇಷ ಪೂಜೆಯನ್ನು ನಿತ್ಯದಲ್ಲಿಯೂ ತಮ್ಮ ತಮ್ಮ ಮನೆಯಲ್ಲಿ ಮಾಡಬೇಕು. ಮಠಗಳಲ್ಲಿ ಮಂದಿರಗಳಲ್ಲಿ ಮಾಡುವಾಗ ಅದಕ್ಕೆ ತಾವು ಸೇವೆಯನ್ನು ಸಹಾಯವನ್ನು ಮಾಡಿದರೂ ಕೂಡ ಶ್ರೀರಾಮಚಂದ್ರ ಪರಮಾನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ರಾಮದೇವರ ಸೇವೆಯನ್ನು ಮಾಡೋದು ಎಂತಹ ದೊಡ್ಡ ಸೌಭಾಗ್ಯವೋ ರಾಮದೇವರ ಸೀತಾದೇವಿಯ ವಿಷಯದಲ್ಲಿ ತಪ್ಪು ತಿಳಿಯುವುದು ಅಷ್ಟೇ ದೊಡ್ಡ ಅಪರಾಧ. ಅವರಿಗೆ ವಿಯೋಗವಾಗುವಂತೆ ಮಾಡೋದು ಅಷ್ಟು ದೊಡ್ಡದಾದಂತಹ ಅಪರಾಧ. ಇದನ್ನು ಶ್ರೀರಾಮಚಂದ್ರ ತಿಳಿಸಿಕೊಡ್ತಾನೆ. ಸೀತಾದೇವಿ ಪರಮ ಪರಿಶುದ್ಧಳಾದಂತಹ ಪತಿವ್ರತಾ ಶಿರೋಮಣಿ, ಅನಾದಿ ಕಾಲದಿಂದಲೂ ಕೂಡ ಅಂತಹ ಪರಮ ಪವಿತ್ರಳಾಗಿರುವಂತಹ ಸೀತಾದೇವಿಯ ಶುದ್ಧವಾದ ನಿಷ್ಕಲಂಕವಾದಂತಹ ಚಾರಿತ್ರ್ಯ, ಅದರ ಬಗ್ಗೆ ಸುರಾಣಕರು ಅಂತ ಅವರು ತಪ್ಪು ತಿಳಿದು ಸೀತಾದೇವಿ ರಾವಣನ ಮನೆಯಲ್ಲಿ ಇದ್ದಳು, ಅವಳ ಚಾರಿತ್ರ್ಯ ಹೇಗಿತ್ತೋ ಏನೋ ಗೊತ್ತಿಲ್ಲದೆ ಶ್ರೀರಾಮಚಂದ್ರ ಹಾಗೇ ಕರೆದುಕೊಂಡು ಬಿಟ್ಟ, ನಾನು ನಿನ್ನನ್ನು ಹಾಗೆ ಕರೆದುಕೊಳ್ಳೋದಿಲ್ಲ ಅಂತ ನನ್ನ ಹೆಂಡತಿಗೆ ಸುರಾಣಕ ಅವರು ಹೇಳುವಂತಹ ಮಾತು ಶ್ರೀರಾಮಚಂದ್ರನಿಗೆ ತಿಳಿದಿದೆ. ಸರ್ವಜ್ಞ ಶಿಖಾಮಣಿ, ಅವನಿಗೆಲ್ಲ ಗೊತ್ತು. ಆದರೂ ಶ್ರೀರಾಮಚಂದ್ರ ರಾಜರಿಗೆ ಒಂದು ನೀತಿಯನ್ನು ಕಲಿಸ್ತಾನೆ. ರಾಜರು ಪ್ರಜೆಗಳ ರಕ್ಷಣೆ ಮಾಡಬೇಕು ಅಂದರೆ ಪ್ರಜೆಗಳು ಏನೋ ಬಂದು ಕಷ್ಟ ಹೇಳಿಕೊಂಡಾಗ ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತ ಅರ್ಥ ಅಲ್ಲ. ಪ್ರಜೆಗಳ ಮನೆ ಮನೆಗಳಿಗೆ ಹೋಗಿ ಅವರ ಸುಖ ದುಃಖಗಳೇನು ಅಂತ ವಿಚಾರಿಸಿ ಅವರ ದುಃಖಗಳನ್ನು ಪರಿಹಾರ ಮಾಡಿ
ಅವರ ಸುಖ ಸಾಧನಗಳನ್ನು ಇನ್ನೂ ವಿಶೇಷವಾಗಿ ಅಭಿವೃದ್ಧಿಯಾಗುವಂತೆ ಮಾಡಿ ಅವರ ರಕ್ಷಣೆಯನ್ನು ಮಾಡಬೇಕಾದದ್ದು ರಾಜರ ಕರ್ತವ್ಯ. ತಾನಾದರೂ ಹೋಗಬೇಕು, ತನ್ನ ದೂತರನ್ನಾದರೂ ಕಳಿಸಬೇಕು. ಎಲ್ಲರ ಮನೆಯಲ್ಲಿ ಏನು ನಡೆಯುತ್ತೆ ಇದರ ಬಗ್ಗೆ ತಾನು ತಿಳಿದು ಅದಕ್ಕೆ ಸರಿಯಾಗಿ ಪ್ರತಿಸ್ಪಂದನೆಯನ್ನು ಮಾಡಬೇಕು ಅಂತ ರಾಜರಿಗೆ ಒಂದು ಪಾಠವನ್ನು ಕಲಿಸ್ತಾನೆ ಶ್ರೀರಾಮಚಂದ್ರ. ಇವರ ಮನೆಯಲ್ಲಿ ನಡೆಯುವ ಈ ಸಂವಾದವನ್ನು ಶ್ರೀರಾಮಚಂದ್ರ ಕೇಳಿ ಆಗ ಸೀತಾದೇವಿಯ ಪರಿತ್ಯಾಗವನ್ನು ಮಾಡಿದಂತೆ ನಾಟಕವನ್ನು ಮಾಡುತ್ತಾನೆ. ಯಾವಾಗಲೂ ಶ್ರೀರಾಮಚಂದ್ರನ ಜೊತೆಗೆ ಇರುವಂತಹ ನಿತ್ಯಾವಿಯೋಗಿನಿ ಅಂತ ಪ್ರಸಿದ್ಧಳಾದವಳು ಸೀತೆ. ಮಹಾಲಕ್ಷ್ಮಿ ನಾರಾಯಣರ ವಿಯೋಗ ಎಂದಿಗೂ ಇಲ್ಲ, ಸೀತಾರಾಮರ ವಿಯೋಗ ಎಂದಿಗೂ ಇಲ್ಲ. ಆದರೂ ವಿಯೋಗ ಮಾಡಿದಂತೆ, ಜನರ ಕಣ್ಣಿನಲ್ಲಿ ವಿಯೋಗ ಮಾಡಿದಂತೆ ಪರಮಾತ್ಮ ತೋರಿಸಿದ್ದಾನೆ. ಸೀತಾದೇವಿ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿದ್ದಾಳೆ ಅಂತ ತಿಳಿಸ್ತಾರೆ. ಯಾಕೆ ಈ ರೀತಿ ಸೀತಾದೇವಿಯನ್ನು ಪರಮಾತ್ಮ ಲೋಕದೃಷ್ಟಿಯಿಂದಾದರೂ ವಿಯೋಗ ಮಾಡಿದ ಹಾಗೆ ತೋರಿಸಿದ? ಇವರಿಗೋಸ್ಕರ. ಈ ಸುರಾಣಕರು ಅಂತೇನಿದ್ರಲ್ಲ, ಇವರೆಲ್ಲ ಅಸುರರು. ಇವರದೆಲ್ಲ ಏನು ಬೇಡಿಕೆ ಇತ್ತು ಬ್ರಹ್ಮದೇವರ ಹತ್ರ ಅಂದರೆ, ಎಂತಹ ವಿಚಿತ್ರವಾದ ಜನ ನೋಡಿ, ನಾವು ಒಳ್ಳೆ ಕೆಲಸ ಮಾಡಬೇಕು, ಪುಣ್ಯ ಕೆಲಸ, ಯಜ್ಞ ಯಾಗ ದಾನ ಧರ್ಮ ಪರೋಪಕಾರ ಎಲ್ಲ ಮಾಡಿಸಿ ನಮಗೊಂದು ಒಳ್ಳೆ ಸದ್ಗತಿಯನ್ನು ಕೊಡಬೇಕು, ಮೋಕ್ಷ ಕೊಡಬೇಕು ಅಂತ ಕೇಳಿದರೆ ಎಷ್ಟು ಚೆನ್ನಾಗಿರ್ತದೆ ವರ. ಹಾಗೆ ಕೇಳಿಲ್ಲ ಇವರು. ನಾವು ಪಾಪ ಕೆಲಸಗಳನ್ನೇ ಮಾಡಬೇಕು, ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಕಳ್ಳತನ, ಹೊಡೆಯೋದು ಬಡಿಯೋದು, ಇಂತಹ ಕಾರ್ಯಗಳನ್ನೇ ಮಾಡೋದು. ಈ ದುಷ್ಟ ಕಾರ್ಯಗಳನ್ನು ಏನು ಮಾಡಿದರೂ ನಮಗೆ ಮೋಕ್ಷ ತಪ್ಪಿಸಬಾರದು, ನಮಗೆ ಮೋಕ್ಷ ಆಗಲೇಬೇಕು. ಭೂರಿ ಪಾಪಿ ಕೃತಿನೋಪಿ, ಬೇಕಾದಷ್ಟು ಪಾಪಗಳನ್ನು ನಾವು ಮಾಡಿದರೂ ಕೂಡ ನಮಗೆ ಮೋಕ್ಷ ಆಗೋ ಹಾಗೆ ನೀವು ಅನುಗ್ರಹ ಮಾಡಬೇಕು, ಅದು ನಮ್ಮ ಮೋಕ್ಷ ಮಾರ್ಗಕ್ಕೆ ವಿರೋಧಿ ಆಗಬಾರದು. ಬ್ರಹ್ಮದೇವರು ಅಂದರು, ಇದೇನು ವಿಚಿತ್ರ ಇದು ಅಂದರು. ಸತ್ಕರ್ಮಗಳನ್ನು ಮಾಡಿ ಮೋಕ್ಷ ಆಗಬೇಕು ಅಂತ ಬೇಡಿದರೆ ಕೊಡ್ಬೋದು, ದುಷ್ಕರ್ಮಗಳನ್ನು ಮಾಡಿ ಪಾಪಗಳನ್ನು ಮಾಡಿ ಆದರೆ ಮೋಕ್ಷ ಆಗಬೇಕು ಅಂತ ಕೇಳ್ತಾರೆ, ಮೋಕ್ಷಕ್ಕೆ ಅದು ಪ್ರತಿಬಂಧಕ ಆಗಬಾರದು ಅಂತಾರಲ್ಲ, ಹೇಗೆ ಮಾಡೋದು? ಇವರಿಗೆ ಇವರಿಗೆ ಒಳ್ಳೆ ಬುದ್ಧಿ ಕಲಿಸೋಣ ಅಂತ. ತಪಸ್ಸು ಮಾಡಿದ್ದಕ್ಕೆ ವರ ಕೊಡಬೇಕು, ಕೊಡೋಣ. ಇವರಿಗೆ ಮೋಕ್ಷ ಸಿಕ್ಕಿರಬಾರದು, ಆದರೆ ಇವರು ಕೇಳಿದ್ದಕ್ಕೆ ನಾವು ತಥಾಸ್ತು ಅನ್ನಬೇಕು. ಅದಕ್ಕೆ ಬ್ರಹ್ಮದೇವರಂದರು, ಒಂದೇ ಒಂದು ಕಂಡೀಷನ್ ಮೇಲೆ, ಯಾಕಂದರೆ ನಿಮ್ಮದು ಕಂಡೀಷನ್ ಭಾಳ ಆಯಿತು, ಸಾವಿರಾರು ಲಕ್ಷಾವಧಿ ಪಾಪಗಳನ್ನು ಮಾಡಿದರೂ ನಮಗೇನೂ ಅಡ್ಡಿ ಆಗಬಾರದು ಅಂತ ಕೇಳಿದ್ದೀರಿ, ಅಷ್ಟೆಲ್ಲದಕ್ಕೂ ನಾವು ತಥಾಸ್ತು ಅಂತೇವೆ, ಆದರೆ ಒಂದೇ ಒಂದು ಕರಾರು ನಮ್ಮದು, ಲಕ್ಷ್ಮೀನಾರಾಯಣರ ವಿಯೋಗವನ್ನು ಮಾತ್ರ ನೀವು ಮಾಡಿಸಬಾರದು, ಅದೊಂದು ಬಿಟ್ಟು ಇನ್ನೇನು ಪಾಪ ಮಾಡಿದರೂ ನಿಮಗೆ ಮೋಕ್ಷ, ಅದೊಂದು ಮಾತ್ರ ನೀವು ಮಾಡಬಾರದು ಅಂತ ಆ ರೀತಿ ಬ್ರಹ್ಮದೇವರು ಹೇಳ್ತಾರೆ. ಅದಕ್ಕೆ ದೇವರು, ಅವರು ಮಹಾ ದುಷ್ಟರು, ಪಾಪಗಳನ್ನೇ ಮಾಡ್ತಾ ಇದ್ದಾರೆ, ಕೆಟ್ಟ ಕಾರ್ಯಗಳನ್ನೇ ಮಾಡ್ತಾರೆ, ಕೆಟ್ಟ ಕಾರ್ಯಗಳನ್ನು ಮಾಡಿದವರಿಗೆಲ್ಲ ಮೋಕ್ಷ ಕೊಟ್ಟುಬಿಟ್ರೆ ಆಮೇಲೆ ಯಾರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಜಗತ್ತಿನಲ್ಲಿ? ಹಾಗಾಗಿ ಅವರಿಗೆ ಮೋಕ್ಷ ಕೊಡಬಾರದು. ಆದರೆ ಬ್ರಹ್ಮದೇವರು ಹೇಳಿದ್ದಾರೆ, ಲಕ್ಷ್ಮೀನಾರಾಯಣರ ವಿಯೋಗ ಒಂದು ಬಿಟ್ಟು ಇನ್ನೇನು ಮಾಡಿದರೂ ನಿಮಗೆ ಮೋಕ್ಷ ಆಗತ್ತೆ ನಿಶ್ಚಿತ, ಆದರೆ ಅದೊಂದು ಪಾಪ ಮಾಡಿದರೆ ಮಾತ್ರ ನಿಮಗೆ ಮೋಕ್ಷ ತಪ್ಪಿ ಹೋಗ್ತದೆ ಅಂತ. ಅವರಿಗೆ ಮೋಕ್ಷ ತಪ್ಪಿಸಬೇಕಾದ್ರೆ ಏನು ಮಾಡಬೇಕು? ಹಾಗಾದರೆ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲವೇ ಇಲ್ಲ. ವಿಯೋಗ ಇಲ್ಲದೇ ಇದ್ದರೂ ಅವತಾರ ಕಾಲದಲ್ಲಿ ವಿಯೋಗ ಆದಾಗೆ ನಾಟಕ ಮಾಡಿದರೂ ಕೂಡ ಅವರಿಗೆ ಅನರ್ಥವಾಗುತ್ತೆ, ಅವರಿಗೆ ಮೋಕ್ಷ ತಪ್ಪಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಪರಮಾತ್ಮ ಅವರ ಮಾತು ಕೇಳಿ, ಸುರಾಣಕರ ಮಾತನ್ನು ಕೇಳಿ, ಸೀತಾದೇವಿಯ ಪರಿತ್ಯಾಗವನ್ನು ಮಾಡಿದಂತೆ ನಾಟಕ ಮಾಡೋ ಮಾತ್ರದಿಂದಲೂ ಕೂಡ ಆ ಸುರಾಣಕರಿಗೆ ಅಧೋಗತಿಯಾಗಿದೆ, ತಮಸ್ಸಾಗಿದೆ, ಮೋಕ್ಷವಾಗಿಲ್ಲ. ಯಾಕೆ ಅಂದರೆ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ರು ಅನ್ನೋದಕ್ಕೋಸ್ಕರ. ಆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಅವರು ಮಾಡಿದ ತಪಸ್ಸಿಗೆ ಬ್ರಹ್ಮದೇವರು ಕೊಟ್ಟ ವರವನ್ನು ಸತ್ಯ ಮಾಡಬೇಕಾಗಿದೆ. ಐಹಿಕಂತು ಅಸುರೇಶ್ವೇವ ಕ್ವಚಿದ್ಧಂತಿ ಜನಾರ್ದನ ಅಂತ. ಅಸುರರ ವಿಷಯದಲ್ಲಿ ಬ್ರಹ್ಮದೇವರು ವರ ಕೊಟ್ಟರೂ ಕೂಡ ಐಹಿಕವಾದ ವರ, ಭೂಲೋಕದಲ್ಲಿ ಅವಧ್ಯರಾಗಿ ಇರಬೇಕು ಅನ್ನುವಂತಹ ವರ, ಅದನ್ನು ಕೆಲವು ಸಲ ಪರಮಾತ್ಮ ಉಲ್ಲಂಘನೆ ಮಾಡ್ತಾನೆ. ಆದರೆ ಈಗ ಇದು ಪರಲೋಕಕ್ಕೆ ಸಂಬಂಧಪಟ್ಟಂತಹ ವರ,
ಅನ್ನೋದಕ್ಕೋಸ್ಕರ ಇದನ್ನು ಉಲ್ಲಂಘನೆ ಮಾಡಲಿಲ್ಲ ಆ ವರಕ್ಕೆ ತಕ್ಕ ಹಾಗೇನೆ ಅವರನ್ನು ಮೋಕ್ಷದಿಂದ ತಪ್ಪಿಸಿಬಿಟ್ಟ ಅವರ ವರ ಕೊಟ್ಟರು ಉಲ್ಲಂಘನೆ ಮಾಡಿ ದೇವರು ಅವರನ್ನು ತಮಸ್ಸಿಗೆ ಕಳಿಸಬಹುದಾಗಿತ್ತು ಆದರೂ ಇದು ಪಾರಲೌಕಿಕ ವರ ಪಾರಲೌಕಿಕ ವರದ ವಿಷಯದಲ್ಲಿ ಪರಮಾತ್ಮ ಬ್ರಹ್ಮದೇವರ ಮಾತನ್ನು ಸುಳ್ಳು ಮಾಡಬಾರದು ಅನ್ನೋದಕ್ಕೋಸ್ಕರ ಅವರ ಮಾತನ್ನು ಸತ್ಯ ಮಾಡಿ ಅವರಿಗೆ ಮೋಕ್ಷವನ್ನು ತಪ್ಪಿಸುವುದಕ್ಕೋಸ್ಕರ ತಾನೇ ವಿಯೋಗ ಮಾಡಿಕೊಂಡ ಅವರ ಮಾತಿನಂತೆ ವಿಯೋಗ ಮಾಡಿಸಿದವರು ನೀವಾದಿರಿ ಅನ್ನೋದಕ್ಕೆ ನಿಮಗೆ ಮೋಕ್ಷ ಇಲ್ಲ ಅಂತ ದೇವರು ತಪ್ಪಿಸಿದ ಇದು ಒಳಗಿರುವ ರಹಸ್ಯ ಈ ಕಥೆ ತಿಳಿದೇ ಇದ್ದರೆ ಸೀತಾದೇವಿಯನ್ನು ಸುಮ್ ಸುಮ್ಮನೆ ರಾಮದೇವರು ಬಿಟ್ಟುಬಿಟ್ಟ ಅವಳ ಬಗ್ಗೆ ಶಂಕೆಯನ್ನು ಮಾಡಿದ ಅವರ ಚಾರಿತ್ರ್ಯವನ್ನು ನಂಬಲಿಲ್ಲ ಅಂತ ಸರ್ವಥಾ ಆ ರೀತಿ ಯಾರೂ ತಿಳಿಯಬಾರದು ಪರಮ ಪವಿತ್ರಳಾದ ಶುದ್ಧಳಾದ ಸೀತಾದೇವಿಯನ್ನು ಪರಮಾತ್ಮ ಎಂದಿಗೂ ತನ್ನ ಜೊತೆಗೆ ಯಾವಾಗಲೂ ಇಟ್ಟುಕೊಂಡದ್ದು ಅವಳನ್ನು ಬಿಟ್ಟೇ ಇಲ್ಲ ಕೇವಲ ಬಿಡುವುದಕ್ಕೆ ಪ್ರೇರಕರಾದ ಜನರಿಗೆ ದುರ್ಗತಿಯನ್ನು ಮಾತ್ರ ಪರಮಾತ್ಮ ಕೊಡುವುದಕ್ಕೆ ಈ ನಾಟಕವನ್ನು ಮಾಡಿದ್ದಾನೆ ಅಂತ ನಿರ್ಣಯವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಇದರಿಂದ ನಾವು ತಿಳಿಯಬೇಕಾದದ್ದು ಮನಸ್ಸಿನಲ್ಲಿಯೂ ಲಕ್ಷ್ಮೀನಾರಾಯಣರ ವಿಯೋಗವನ್ನು ನಾವು ಚಿಂತನೆ ಮಾಡಬಾರದು ಲಕ್ಷ್ಮೀನಾರಾಯಣರ ವಿಯೋಗವನ್ನು ನಮ್ಮ ಮನಸ್ಸಿನಲ್ಲಿಯೂ ನಾವು ಚಿಂತನೆ ಮಾಡಬಾರದು ಇನ್ನು ಪ್ರತ್ಯಕ್ಷವಾಗಿಯೂ ಕೂಡ ಸಂಪತ್ತು ದೇವರೇನಾದರೂ ಕೊಟ್ಟರೆ ಅದರ ಉಪಯೋಗ ಯಾವುದಕ್ಕೆ ಮಾಡಬೇಕು ದೇವರ ಸೇವೆಗೆ ಅಂದರೆ ಲಕ್ಷ್ಮೀನಾರಾಯಣರ ಸಂಯೋಗ ಚಿಂತನೆ ಮಾಡಿದಂತೆ ದೇವರು ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ ಒಂದು ಕಾಸು ದೇವರ ಪೂಜೆಗೆ ದೇವರ ಸೇವೆಗೆ ಅದರ ಉಪಯೋಗ ಇಲ್ಲ ಬರೀ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ ಅಂತಾದರೆ ಅದು ಲಕ್ಷ್ಮೀನಾರಾಯಣರ ವಿಯೋಗ ಮಾಡಿಸಿದಂತೆ ಯಾಕೆ ಸಂಪತ್ತಿನ ದೇವತೆ ಲಕ್ಷ್ಮೀ ನಾರಾಯಣ ಒಳಗೆ ಕುಳಿತಿದ್ದಾನೆ ಶಾಲಿಗ್ರಾಮದಲ್ಲಿ ಪ್ರತಿಮೆಗಳಲ್ಲಿ ಸನ್ನಿಹಿತನಾಗಿದ್ದಾನೆ ಅವನ ಪೂಜೆಗೆ ಅವನ ಸೇವೆಗೆ ಆ ಸಂಪತ್ತಿನ ಉಪಯೋಗ ಆಗೋದಿಲ್ಲ ತನ್ನ ಹೊಟ್ಟೆ ಬಟ್ಟೆ ವೈಭವಕ್ಕೆ ಮಾತ್ರ ಉಪಯೋಗವಾಗ್ತಾ ಇದೆ ಅಂದರೆ ಒಂದರ್ಥದಲ್ಲಿ ಅದು ಲಕ್ಷ್ಮೀನಾರಾಯಣರ ವಿಯೋಗವಾದಂತೆ ಎಲ್ಲ ಕಡೆಗೆ ದೇವರಿದ್ದಾನೆ ಎನ್ನುವ ವಿಚಾರ ಬೇರೆ ಆದರೆ ಶಾಸ್ತ್ರದಲ್ಲಿ ವಿಧಾನ ಮಾಡಿದ ರೀತಿಯಲ್ಲಿ ಪೂಜೆ ಮಾಡಬೇಕಾದದ್ದು ಒಂದು ಧರ್ಮ ಅನ್ನೋ ದೃಷ್ಟಿಯಲ್ಲಿ ಆ ಅಧಿಷ್ಠಾನದಲ್ಲಿಯೂ ಪರಮಾತ್ಮನ ಪೂಜೆ ಮಾಡಬೇಕು ಅಲ್ಲಿಯೂ ಪೂಜೆ ಮಾಡಬೇಕು ಬೇರೆ ಕಡೆಗೆ ಪರೋಪಕಾರಾದಿಗಳನ್ನು ಮಾಡುವಾಗ ಅಲ್ಲಿಯೂ ಪೂಜೆ ಮಾಡಬೇಕು ಆಗಲೂ ಒಳಗೆ ದೇವರಿದ್ದಾನೆ ಅಂತ ತಿಳಿದೇ ಮಾಡಬೇಕು ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇರುವಾಗ ಪರೋಪಕಾರ ಮಾಡುವಾಗಲೂ ಅಂತರ್ಯಾಮಿಯಾದ ಪರಮಾತ್ಮನ ಸೇವೆ ಅನ್ನುವ ದೃಷ್ಟಿಯಲ್ಲೇನೆ ಪರೋಪಕಾರವನ್ನು ಮಾಡಬೇಕು ಅಂತ ಹೀಗಾಗಿ ಇನ್ನೊಬ್ಬರಿಗೆ ದಕ್ಷಿಣೆ ದಾನ ಕೊಟ್ಟು ಕಷ್ಟದಲ್ಲಿದ್ದವರಿಗೆ ಬಡವರಿಗೆ ಸಹಾಯ ಮಾಡಿದರು ಒಳಗೆ ನಾರಾಯಣ ಇದ್ದಾನೆ ಅವನಿಗೆ ಈ ಹಣವನ್ನು ಕೊಡ್ತಾ ಇದ್ದೇನೆ ಅಂತ ಮತ್ತೆ ಅಲ್ಲಿಯೂ ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮಾಡಿ ಸಂಯೋಗವನ್ನೇ ಚಿಂತನೆ ಮಾಡಬೇಕೇ ಹೊರತು ಎಲ್ಲಿಯೂ ಲಕ್ಷ್ಮೀನಾರಾಯಣರ ವಿಯೋಗ ಮಾಡುವಂತಿಲ್ಲ ಈ ಒಂದು ಅನುಸಂಧಾನ ಲಕ್ಷ್ಮೀದೇವಿ ಶಾಸ್ತ್ರ ಅಭಿಮಾನಿನಿ ದೇವತೆ ಶಾಸ್ತ್ರಾಭಿಮಾನಿನಿಯಾದ ಲಕ್ಷ್ಮೀದೇವಿಗೂ ನಾರಾಯಣನಿಗೂ ವಿಯೋಗ ಚಿಂತನೆ ಮಾಡೋ ಹಾಗಿಲ್ಲ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ಶ್ರೀಮನ್ನಾರಾಯಣನೇ ಅನ್ನುವ ಚಿಂತನೆಯನ್ನೇ ಮಾಡಬೇಕು ಅದು ಲಕ್ಷ್ಮೀನಾರಾಯಣರ ಸಂಯೋಗದ ಚಿಂತನೆ ಕೆಲವು ಶಾಸ್ತ್ರಗಳಲ್ಲಿ ನಾರಾಯಣ ಪ್ರತಿಪಾದ್ಯ ಇನ್ನು ಕೆಲವು ಕಡೆಗೆ ಇನ್ನೇನೋ ಬೇರೆ ವಿಷಯಗಳನ್ನು ಹೇಳಿದ್ದಾರೆ ಅಂತ ತಿಳಿದರೆ ಅದೊಂದು ರೀತಿಯ ವಿಯೋಗ ಚಿಂತನೆ ಅದನ್ನೂ ಮಾಡಬಾರದು ಸಂಪತ್ತನ್ನು ದೇವರಿಗಾಗಿ ಉಪಯೋಗಿಸಬೇಕು ದೇವರಿಗೆ ಉಪಯೋಗಿಸದೆ ಕೇವಲ ಬೇರೆ ಕಡೆಗೆ ಉಪಯೋಗಿಸಿದರೆ ಅದು ವಿಯೋಗ ಚಿಂತನೆ ಅಂತ ಈ ತರಹದ ವಿಯೋಗ ಚಿಂತನೆಗಳು ನಮ್ಮ ಜೀವನದಲ್ಲಿ ನಡೆದರೆ ಅದರಿಂದ ನಮಗೆ ಅನರ್ಥವಾದೀತು ಆ ಅನರ್ಥಕ್ಕೆ ನಾವು ಗುರಿಯಾಗಬಾರದು ಅಂತಾದರೆ ಯಾವಾಗಲೂ ಆ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಸಕಲ ಶಾಸ್ತ್ರ ಪ್ರತಿಪಾದ್ಯನಾದವನು ಭಗವಂತ ಅಂತ ತಿಳಿಯುತ್ತಾ ಸರ್ವದಾ ಲಕ್ಷ್ಮೀನಾರಾಯಣರು ಸಂಯುಕ್ತರಾಗಿದ್ದಾರೆ ಎನ್ನುವ ಚಿಂತನೆಯನ್ನು ಮಾಡಬೇಕು ಎಂಬ ಸಂದೇಶವನ್ನು ಇಲ್ಲಿ ನಮಗೆ ನೀಡಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ರೀತಿ ಶ್ರೀರಾಮಚಂದ್ರ ನಿರಂತರವಾಗಿ ಲಕ್ಷ್ಮೀದೇವಿಯ ಸೀತಾದೇವಿಯ ಜೊತೆಗೇ ಇದ್ದು ಯಜ್ಞ ಮಾಡುವಾಗ ಸೀತಾದೇವಿಯನ್ನು ಮತ್ತೆ ಹೇಳಿ ಕಳಿಸಿದಾಗ ಸೀತಾದೇವಿ ಬರ್ತಾಳೆ ಬಂದು ಆ ಯಜ್ಞದಲ್ಲಿದ್ದು ಒಂದು ಶಪಥವನ್ನು ಮಾಡ್ತಾಳೆ ನಾನು ಶುದ್ಧ ರಾಮನಿಗೆ ಸಂಶಯವಿಲ್ಲ ಆದರೆ ಎಲ್ಲ ಜನರಿಗೋಸ್ಕರ ಹೇಳ್ತಾಳೆ ಪರಮಶುದ್ಧಳಾಗಿದ್ದೇನೆ ನಾನು ನಾನು ಶುದ್ಧಳಾದದ್ದು ನಿಜ ಇದಕ್ಕೆ ಸಾಕ್ಷಿ ಅಂದರೆ ಭೂದೇವಿ ಭೂಮಿಯಿಂದಲೇ ನಾನು ಪ್ರಾದುರ್ಭೂತಳಾಗಿ ಬಂದದ್ದು ಭೂಮಿಯಿಂದಲೇ ಪ್ರಾದುರ್ಭೂತಳಾಗಿ ಅವತ್ತು ಜನಕರಾಜನಿಗೆ ಯಜ್ಞದ ಭೂಶುದ್ಧಿಯನ್ನು ಮಾಡುವ ಪ್ರಸಂಗದಲ್ಲಿ ಒಲೆದು ಬಂದ ನಾನು ನನ್ನ ತಾಯಿಯಾದ ಭೂದೇವಿಯ ಹತ್ತಿರನೇ ಹೋಗ್ತೇನೆ ನಾನು ಶುದ್ಧಳಾಗಿದ್ದರೆ ಇಲ್ಲ ಅಂದರೆ ಭೂದೇವಿ ನನ್ನನ್ನು ಕರೀಬಾರ್ದು ಕರೆದುಕೊಳ್ಳಬಾರದು ಅಂತ
ನಾನು ಪರಮಶುದ್ಧಳಾಗಿದ್ದೇನೆ ಇದಕ್ಕೆ ಸಾಕ್ಷಿಯಾಗಿ ಭೂದೇವಿ ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಸೀತಾದೇವಿ ಹೇಳೋದರೊಳಗೆ ಭೂಮಿ ಸಿಳಿ ಹೋಗಿದೆ ಒಳಗಿನಿಂದ ಬಂದು ಭೂಮಾತೆ ಸೀತಾದೇವಿಯನ್ನು ಕರೆದುಕೊಂಡು ಹೋಗ್ತಾಳೆ ಅಂತಹ ಪರಮಶುದ್ಧಳಾದವಳು ಸೀತಾದೇವಿ ಅಗ್ನಿಪ್ರವೇಶವನ್ನು ಮಾಡಿಯೂ ಶುದ್ಧಿಯನ್ನು ತೋರಿಸಿಕೊಟ್ಟಿದ್ದಾಳೆ ಅದು ಅಲ್ಲಿ ಸೀತಾಕೃತಿ ಇಲ್ಲಿ ಭೂಮಿಯ ಶಪಥವನ್ನು ಮಾಡಿ ತನ್ನ ಪರಿಶುದ್ಧಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಪರಮಶುದ್ಧ ತಮಳಾದವಳು ಆ ಸೀತಾದೇವಿ ಅಂತಹ ಸೀತಾದೇವಿ ತನ್ನ ಶುದ್ಧಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟು ಜನರಿಗೆ ಕಾಣದಿದ್ದರೂ ಶ್ರೀರಾಮಚಂದ್ರನಿಗೆ ಮಾತ್ರ ಪೂರ್ಣವಾಗಿ ಸದಾ ಸೇವೆಯನ್ನು ಮಾಡುತ್ತಾ ಶ್ರೀರಾಮನ ಸೇವಕಳಾಗಿ ದೃಶ್ಯಳಾಗಿ 700 ವರ್ಷಗಳವರೆಗೆ ಮತ್ತೆ ರಾಜ್ಯದಲ್ಲಿ ಅವ್ಯಕ್ತಳಾಗಿ ಸೀತಾದೇವಿ ಇದ್ದಾಳೆ ಎಂಬುದಾಗಿ ಶ್ರೀಮದಾಚಾರ್ಯರು ಆಮೇಲೆ ಶ್ರೀರಾಮಚಂದ್ರ ಪರಂಧಾಮಕ್ಕೆ ಹೋಗುವ ಸಂಕಲ್ಪ ಮಾಡಿದ ಬ್ರಹ್ಮದೇವರು ರುದ್ರದೇವರನ್ನು ಕೊಟ್ಟು ಕಳಿಸ್ತಾರೆ ಶ್ರೀರಾಮಚಂದ್ರನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ದೇವತಾ ಕಾರ್ಯ ಎಲ್ಲ ಪರಿಪೂರ್ಣ ಆಯಿತು ತಾವು ಮತ್ತೆ ವೈಕುಂಠಕ್ಕೆ ಬರಬೇಕು ಇಲ್ಲ ಅಂದರೆ ಇದೇ ವೈಕುಂಠವಾಗಿ ಹೋಗುತ್ತೆ ಭೂಮಿಗೂ ವೈಕುಂಠಕ್ಕೂ ವ್ಯತ್ಯಾಸವೇ ಉಳಿಯೋದಿಲ್ಲ ಅಂತ ಶ್ರೀರಾಮಚಂದ್ರ ತಥಾಸ್ತು ಅಂತ ಹೇಳಿದ ಆ ಮಧ್ಯದಲ್ಲಿ ಹೊರಗಡೆಗೆ ದೂರ್ವಾಸರು ಬಂದಿರ್ತಾರೆ ರಾಮದೇವ ನಾನು ಅನ್ನವನ್ನು ಪಡೆಯುವುದಕ್ಕೆ ಬಂದಿದ್ದೇನೆ ಎಂಥ ಅನ್ನ ಬೇಕು ನಾನು ಕೇಳಿದ ಮೇಲೆ ತಯಾರು ಮಾಡಬಾರ್ದು ಮೊದಲೇ ಮಾಡಿಟ್ಟಿದ್ದು ಕೊಡ್ಬೋದಾ ಮೊದಲು ಮಾಡಿಟ್ಟದ್ದು ಕೊಡಬಾರ್ದು ನಾನು ಕೇಳಿದ ಮೇಲೂ ಸಿದ್ಧ ಮಾಡಬಾರ್ದು ಅಂಥ ಅನ್ನ ಬೇಕು ಅಂತ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಎರಡರಲ್ಲಿ ಒಂದಾಗಬೇಕು ಮೊದಲು ಮಾಡಿಟ್ಟಿದ್ದಾದರೂ ಕೊಡ್ಬೋದು ಆಮೇಲೆ ಮಾಡಿ ಆದರೂ ಕೊಡ್ಬೋದು ಇದು ಎರಡೂ ಅಲ್ಲದೇ ಇದ್ದ ಅನ್ನ ಕೊಡೋದು ಹೇಗೆ ಎನ್ನುವುದೇ ಎಲ್ಲರಿಗೂ ಒಂದು ದೊಡ್ಡ ಬಿಡಿಸಲಾರದ ಸಮಸ್ಯೆ ಹೀಗೆ ಇಡೀ ಜಗತ್ತೆಲ್ಲ ಸುತ್ತಾಡಿ ಬಂದರು ಅವರು ಯಾರಿಗೂ ಅಂಥ ಅನ್ನ ಕೊಡಲಿಕ್ಕಾಗಲಿಲ್ಲ ಅವರ ಉದ್ದೇಶವೇ ಇಂಥದನ್ನು ಕೊಡೋದಕ್ಕೆ ಶ್ರೀರಾಮಚಂದ್ರನೇ ಸಮರ್ಥ ಅಂತ ಜಗತ್ತಿಗೆ ತೋರಿಸಬೇಕಾಗಿತ್ತು ಅನ್ನೋದಕ್ಕೆ ದುರ್ವಾಸರು ಆ ರೀತಿ ಪ್ರತಿಜ್ಞೆ ಮಾಡಿದ್ದಾರೆ ಎಲ್ಲರಿಗೂ ಕೇಳಿ ಬರ್ತಾ ಇದ್ದಾರೆ ಕೊನೆಗೆ ಲಕ್ಷ್ಮಣನಿಗೆ ಬಂದು ಕೇಳಿದರು ಹೀಗಿದೆ ನನ್ನ ವಿಚಾರ ಅಂತ ಮೊದಲು ಒಳಗೆ ಹೋಗಿ ಇಂದ ಲಕ್ಷ್ಮಣ ನಮ್ಮಣ್ಣ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ ಅಂತ ಇವರು ಒಳಗೆ ಹೋಗಿ ಶ್ರೀರಾಮಚಂದ್ರನಿಗೆ ಅನ್ನ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಷ್ಟರೊಳಗೆ ಅವರ ಬಾಯಿಯಲ್ಲಿ ಅನ್ನ ಇತ್ತು ಅವ್ರದ್ದೇನಿತ್ತು ಬೇಡಿಕೆ ನಾನು ಕೇಳಿದ ಮೇಲೆ ತಯಾರಾಗಬಾರ್ದು ಕೇಳಿದ ಮೇಲೆ ಅಲ್ಲ ಮೊದಲು ಅಲ್ಲ ಮತ್ತು ಯಾವಾಗ ಕೇಳುವಾಗಲೇ ತಯಾರಾದ ಅನ್ನವನ್ನು ಬಾಯಿಯಲ್ಲಿ ಇಟ್ಟ ರಾಮದೇವರು ಆಗ ದುರ್ವಾಸರಿಗೆ ಏನು ಹೇಳಲಿಕ್ಕೂ ಆಗಲಿಲ್ಲ ಪರಮ ಸಂತೋಷವಾಗಿದೆ ಅಂತಹ ಅನ್ನವನ್ನು ಶ್ರೀರಾಮಚಂದ್ರ ಪರಮಾನುಗ್ರಹವನ್ನು ಮಾಡಿ ಅಲ್ಲಿ ಶ್ವೇತರಾಜನಿಗೆ ಅನ್ನವನ್ನು ಕೊಟ್ಟದ್ದನ್ನು ಕಂಡಿದ್ದೀರಿ ಇಲ್ಲಿ ರುದ್ರದೇವರಿಗೆ ರುದ್ರಾವತಾರರಾದ ದುರ್ವಾಸರಿಗೆ ಅನ್ನವನ್ನು ಕೊಟ್ಟದ್ದನ್ನು ಕಂಡಿದ್ದೀರಿ ಇದರಿಂದ ಎಲ್ಲ ದೇವತೆಗಳಿಗೂ ರಾಜರಿಗೂ ಋಷಿಗಳಿಗೂ ಮುನಿಗಳಿಗೂ ಎಲ್ಲರಿಗೂ ಅನ್ನವನ್ನು ಕೊಡೋದು ಶ್ರೀರಾಮಚಂದ್ರನೇ ಅನ್ನುವುದನ್ನು ತಿಳಿಸಿಕೊಡ್ತಾರೆ ಆ ರೀತಿ ಪರಮಾತ್ಮ ಎಲ್ಲರಿಗೂ ಕೂಡ ಅನ್ನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ ಆದರೆ ಲಕ್ಷ್ಮಣನಿಗೆ ಮಾತ್ರ ಒಳಗೆ ಯಾರನ್ನೂ ಬಿಡಬಾರದು ಬಿಟ್ಟರೆ ನಿನ್ನನ್ನೇ ಕಳಿಸ್ತೇನೆ ಅಂತ ಹೇಳಿದ್ದ ಆದರೆ ಈಗ ಶ್ರೀರಾಮಚಂದ್ರ ಆ ದುರ್ವಾಸರನ್ನು ಕಳಿಸಿದ್ದು ಶ್ರೀರಾಮಚಂದ್ರನ ಕೀರ್ತಿಯನ್ನು ಜಗತ್ತಿನಲ್ಲೇ ಹರಡಿಸುವುದಕ್ಕೆ ಲಕ್ಷ್ಮಣ ಭಕ್ತಿಯಿಂದ ಕಳಿಸಿದ್ದು ದುರ್ವಾಸರನ್ನು ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ನನ್ನನ್ನು ದೇವರು ಕಳಿಸಲಿ ಆದರೆ ರಾಮನಿಗೆ ಅಪಕೀರ್ತಿ ಬರಬಾರದು ದುರ್ವಾಸರಿಗೆ ವರ ಕೊಡಲಿಲ್ಲ ಅವರ ಪ್ರಾರ್ಥನೆಯನ್ನು ಪೂರ್ಣ ಮಾಡಲಿಲ್ಲ ಅಂತ ಅದಕ್ಕೋಸ್ಕರ ಶ್ರೀರಾಮಚಂದ್ರ ಅವರನ್ನು ಲಕ್ಷ್ಮಣನನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಅವತಾರ ಕಾರ್ಯ ಮುಗಿದಿತ್ತು ಕಳಿಸಲೇಬೇಕಾಗಿತ್ತು ಅನ್ನುವುದಕ್ಕೋಸ್ಕರ ಕಳಿಸಿದ್ದಾರೆ 1000 ಹೆಡೆಯ ಶೇಷನ ರೂಪದಲ್ಲಿ ಲಕ್ಷ್ಮಣ ಐಕ್ಯವನ್ನು ಹೊಂದಿ ತಾನು ಮೂಲ ರೂಪಕ್ಕೆ ಸೇರಿಕೊಂಡಿದ್ದಾನೆ ಸಹಸ್ರಧಾರ ತೀರ್ಥ ಅಂತ ಅಯೋಧ್ಯದಲ್ಲಿ ಅದು ಪ್ರಸಿದ್ಧವಾಗಿದೆ ಅಲ್ಲಿಯೇ ಆ ಸಹಸ್ರ ಹೆಡೆಗಳಿಂದ ತಾನು ಪ್ರಾದುರ್ಭೂತನಾಗಿ ಅಲ್ಲಿಂದ ತನ್ನ ಮೂಲ ರೂಪಕ್ಕೆ ಸೇರಿಕೊಂಡಿದ್ದಾನೆ ಎಲ್ಲರಿಗೂ ಕರೆದಿದ್ದಾನೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಃ ಅಂತ ಎಂತಹ ದೊಡ್ಡ ಆ ದೃಶ್ಯವನ್ನು ಕಣ್ಮುಂದೆ ತಂದುಕೊಂಡ್ರೆ ನಮಗೆ ಇವತ್ತೇ ಮೋಕ್ಷ ಅದಾಗಿರ್ತದೆ ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀರಾಮಚಂದ್ರ ಮೋಕ್ಷ ಕೊಡೋದಕ್ಕೋಸ್ಕರ ಬನ್ನಿ ಅಂತ ಕರೀತಾನೆ ಯಾರೋ ದಕ್ಷಿಣೆ ಕೊಡೋದಕ್ಕೆ ಕರೀತಾರೆ ಒಳ್ಳೆ ಭಕ್ಷ್ಯಗಳನ್ನು ಮಾಡಿಸಿ ಕರೀತಾರೆ ಅಂದ್ರೇ ಎಷ್ಟು ಆನಂದ ಆಗಿರ್ತದೆ ಜನಗಳಿಗೆ ಅಂಥದ್ದು ಸರ್ವೋತ್ತಮನಾದ ಶ್ರೀರಾಮಚಂದ್ರ ಮೋಕ್ಷವನ್ನು ಕೊಡ್ತೇನೆ ಬನ್ನಿ ಅಂತ ಕರೆಯಬೇಕಾದರೆ ಮೋಕ್ಷಯೋಗ್ಯರಾದ ಸಾಧನೆಯನ್ನು ಸಂಪೂರ್ತಿ ಮಾಡಿಕೊಂಡ ಸಾಧಕರಿಗೆ ಎಂತಹ ಆನಂದ ಎಂತಹ ಸಂತೋಷ ಎಲ್ಲ
ಸಜ್ಜನರು ಕೂಡ ಸಾಧನೆ ಪೂರ್ತಿಯಾದವರು ಸಜ್ಜನರು ಯಾರೆಲ್ಲ ಇದ್ದರೋ ಅವರೆಲ್ಲರೂ ಹೊರಟಿದ್ದಾರೆ ಎಷ್ಟೋ ಇರುವೆಗಳು ಪಕ್ಷಿಗಳು ಮೃಗಗಳು ಎಲ್ಲವೂ ಕೂಡ ಶ್ರೀರಾಮಚಂದ್ರನ ಜೊತೆಗೆ ಅವುಗಳು ಜನ್ಮಾಂತರದಲ್ಲಿ ಸಾಧನೆಯನ್ನೆಲ್ಲ ಮಾಡಿಕೊಂಡು ಕೊನೆಯ ಹಂತದಲ್ಲಿ ಇರೋದರಿಂದ ಅವರೆಲ್ಲರೂ ಶ್ರೀರಾಮಚಂದ್ರನ ಜೊತೆಗೆ ಹೊರಟಿದ್ದಾರೆ ಅವರೆಲ್ಲರಿಗೂ ನಡೆಯುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಬೇರೆ ಬೇರೆ ಯೋನಿಗಳಲ್ಲಿ ಇರುವಂತಹ ಪಿಪೀಲಿಕಾದಿಗಳಿಗೆ ಇರುವೆ ಮೊದಲಾದವುಗಳಿಗೆ ಇವರ ಜೊತೆಗೆ ನಡೆಯೋ ಅಷ್ಟು ಶಕ್ತಿ ಬರಬೇಕಲ್ಲ ಆ ಶಕ್ತಿಯು ಶ್ರೀರಾಮಚಂದ್ರನ ಅನುಗ್ರಹದಿಂದ ಬಂದಿದೆ ಮನುಷ್ಯರು ಯಾವ ರೀತಿ ಶ್ರೀರಾಮಚಂದ್ರನನ್ನು ಹಿಂಬಾಲಿಸಿದರೋ ಋಷಿ ಮುನಿಗಳೆಲ್ಲ ಹಿಂಬಾಲಿಸಿದರೋ ಅದೇ ರೀತಿ ಆ ಪಶು ಪಕ್ಷಿಗಳು ಹಾಗೂ ಇರುವೆಗಳು ಹುಳಗಳು ಎಲ್ಲವೂ ಕೂಡ ಶ್ರೀರಾಮಚಂದ್ರನ ಜೊತೆಗೆ ಬಂದಿವೆ ಶ್ರೀರಾಮಚಂದ್ರ ಅವರೆಲ್ಲರಿಗೂ ಒಂದು ಉತ್ತಮವಾದಂತಹ ದಿವ್ಯವಾದ ಶರೀರವನ್ನು ಕೊಟ್ಟು ಆ ಶರೀರದಿಂದ ಅವರೆಲ್ಲರನ್ನು ಮುಂದೆ ಮೇಲೆ ಕರೆದುಕೊಂಡು ಹೋಗ್ತಾನೆ ಅದು ಗೋಪ್ರತಾರ ತೀರ್ಥ ಅಂತ ಅಯೋಧ್ಯದಲ್ಲಿ ಆ ಸ್ಥಾನದಲ್ಲಿ ಅವರೆಲ್ಲರಿಗೂ ಉತ್ತಮವಾದಂತಹ ಶರೀರವನ್ನು ಕೊಟ್ಟು ಅವರೆಲ್ಲರನ್ನು ಪರಮಾತ್ಮ ಕರೆದುಕೊಂಡು ಹೋಗಿ ಅವರವರಿಗೆ ಯೋಗ್ಯವಾಗಿರುವಂತಹ ಗತಿಯನ್ನು ಕೊಡುವುದಕ್ಕೆ ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡಿ ಎಲ್ಲರಿಗೂ ಉತ್ತಮವಾದಂತಹ ಸದ್ಗತಿಯನ್ನು ಪರಮಾತ್ಮ ಕರುಣಿಸಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಅಂತಹ ಅದ್ಭುತವಾದ ಆ ಪರಮಾತ್ಮನ ವರ್ಣನೆಯನ್ನು ಮಾಡುತ್ತಾರೆ ವಾಯುದೇವರು ಹನುಮಂತ ದೇವರಿಗೆ ಮಾತ್ರ ನೀವು ಇಲ್ಲಿಯೇ ಇದ್ದು ನಿರಂತರವಾಗಿ ತಪಸ್ಸು ಮಾಡಬೇಕು ಅಂತ ಆಜ್ಞೆ ಮಾಡುತ್ತಾನೆ ಹನುಮಂತ ದೇವರಿಗೆ ಆ ಹನುಮಂತ ದೇವರು ಒಂದು ರೂಪದಿಂದ ಕಿಂಪುರುಷ ಖಂಡದಲ್ಲಿದ್ದು ರಾಜ್ಯವನ್ನು ಆಳುತ್ತಾರೆ ಇನ್ನೊಂದು ರೂಪದಿಂದ ಬದರಿಕಾಶ್ರಮದಲ್ಲಿ ನಾರಾಯಣ ದೇವರ ಹತ್ತಿರ ವೇದವ್ಯಾಸ ದೇವರ ಹತ್ತಿರ ಇದ್ದು ನಿರಂತರವಾಗಿ ಶಾಸ್ತ್ರದ ಶ್ರವಣ ಮಾಡುತ್ತಾರೆ ತಾವು ಶ್ರವಣ ಮಾಡೋದು ಅಷ್ಟೇ ಅಲ್ಲದೆ ಎಲ್ಲ ದೇವತೆಗಳಿಗೆ ತಾವು ಪಾಠವನ್ನು ಹೇಳುತ್ತಾರೆ ಹನುಮಂತ ದೇವರು ದೇವರು ಹೇಳಿದ್ದು ತಪಸ್ಸು ಮಾಡು ಅಂತ ಇವರು ಮಾಡ್ತಾ ಇರೋದು ಪಾಠ ಪ್ರವಚನ ಏನು ಹೀಗೆ ಅಂತ ಇದರಿಂದ ಏನು ಸಂದೇಶ ಕೊಡ್ತಾರೆ ಹನುಮಂತ ದೇವರು ತದ್ಧಿ ತಪಸ್ ತದ್ಧಿ ತಪಃ ಸ್ವಾಧ್ಯಾಯ ಪ್ರವಚನಗಳೇ ನಿಜವಾದ ತಪಸ್ಸು ದೇವರು ತಪಸ್ಸು ಮಾಡು ಅಂತ ಹೇಳ್ತಾನೆ ತಪಸ್ಸನ್ನೇ ಮಾಡಬೇಕು ನೀನು ಅಂತ ರಾಮದೇವರು ಆಜ್ಞೆ ಮಾಡಿದರೆ ಇವರು ನಿರಂತರ ಹರಿನಾಮ ಸ್ಮರಣ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಇದೇ ದೊಡ್ಡ ತಪಸ್ಸು ಅಂತ ಜಗತ್ತಿಗೆ ವಾಯುದೇವರು ತೋರಿಸಿಕೊಡ್ತಾರೆ ಆ ರೀತಿ ಹನುಮಂತ ದೇವರು ಇಲ್ಲಿದ್ದಾರೆ ಶ್ರೀರಾಮಚಂದ್ರ ಒಂದು ರೂಪದಿಂದ ಸ್ವರ್ಗದಲ್ಲಿ ಒಂದು ರೂಪದಿಂದ ಬ್ರಹ್ಮಲೋಕದಲ್ಲಿ ಒಂದು ರೂಪದಿಂದ ತನ್ನ ಮೂಲ ರೂಪದಲ್ಲಿ ಪರಮಾತ್ಮ ತಾನು ಸೇರ್ತಾನೆ ಎಂಬುದಾಗಿ ಮೂರು ರೂಪಗಳಿಂದ ಶ್ರೀಕೃಷ್ಣ ಪರಮಾತ್ಮ ಐದು ರೂಪಗಳನ್ನು ತೆಗೆದುಕೊಂಡ ಶ್ರೀರಾಮಚಂದ್ರ ಮೂರು ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿಕೊಡ್ತಾರೆ ಆ ರೀತಿ ಶ್ರೀರಾಮಚಂದ್ರ ಸಕಲ ಸಜ್ಜನರಿಗೂ ಸಾಧಕರಿಗೂ ಕೂಡ ಅವರವರು ಸಾಧನೆಯನ್ನು ಮಾಡಿದಾಗ ಮಾಡಿದ ಸಾಧನೆ ಯಾವುದೂ ವ್ಯರ್ಥವಾಗದಂತೆ ಉತ್ತಮವಾದ ಫಲವನ್ನು ಕೊಡ್ತೇನೆ ಅಂತ ವಚನ ಕೊಡದಂತೆ ಕೇವಲ ಪ್ರತ್ಯಕ್ಷವಾಗಿ ಆ ಮೋಕ್ಷವೆಂಬ ಫಲವನ್ನು ಕೊಟ್ಟು ತೋರಿಸಿದ ಅವತಾರ ಅದು ಶ್ರೀರಾಮಚಂದ್ರನ ಅವತಾರ ಸಕಲ ಸಾಧಕರಿಗೂ ಭರವಸೆಯನ್ನು ನೀಡುವಂತಹ ಅವತಾರ ಎಲ್ಲ ಪುಣ್ಯವಂತರಿಗೂ ಭರವಸೆಯನ್ನು ನೀಡುವಂತಹ ಅವತಾರ ಶ್ರೀರಾಮಚಂದ್ರನ ಅವತಾರ ಅಂತಹ ಶ್ರೀರಾಮಚಂದ್ರನ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಎಂಬುದಾಗಿ ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ತ್ರಿವಿಕ್ರಮ ಮೀಡಿಯಾ ಹೌಸ್ ಈ ಕಂಪನಿಯ ವತಿಯಿಂದ ನಡೆಸುವ ಭಕ್ತಿ ಸುಧಾ ವಾಹಿನಿ ಎಂಬ ಚಾನೆಲ್ ವತಿಯಿಂದ ಈ ರಾಮಾಯಣದ ಉಪನ್ಯಾಸದ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಇದೇ ತರಹದ ಸತ್ಕಾರ್ಯಗಳು ಜ್ಞಾನಪ್ರಸಾರದ ಭಕ್ತಿಯ ಪ್ರಸಾರದ ಕಾರ್ಯಗಳು ಈ ಯೂಟ್ಯೂಬ್ ಚಾನೆಲ್ ವತಿಯಿಂದ ಭಕ್ತಿ ಸುಧಾ ವಾಹಿನಿಯ ವತಿಯಿಂದ ನಡೆಯಲಿ ಎಂಬುದಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ